ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ತಾನೇ ನಟ ಸತ್ಯಜಿತ್ ಅವರ ಅಂತ್ಯಕ್ರಿಯೆ ನಡೆದಿದೆ. ಅವರ ಸಾವನ್ನ ಅಭಿಮಾನಿಗಳು ಇನ್ನೂ ಮರೆತೇ ಇಲ್ಲ. ಅಷ್ಟರಲ್ಲಾಗಲೇ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯ ನಟ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಯಾರಿದು ನಟ, ಏನಾಗಿತ್ತು ಅವರಿಗೆ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಸಾವನ್ನಪ್ಪಿದ ಇವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು, ಇತ್ತೀಚೆಗೆ ಚಿತ್ರರಂಗದ ಕಲಾವಿದರು ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ಕಳೆದ ವಾರವಷ್ಟೇ ನಟಿ ಸೌಜನ್ಯ ನಿಧನರಾದರು. ಆ ನಂತರ ವಿಜಯಲಕ್ಷ್ಮಿಯವರ ತಾಯಿ ನಿಧನರಾಗಿದ್ದರು. ನಿನ್ನೆ ನಟ ಸತ್ಯಜಿತ್ ಅವರು, ಈಗ ಈ ನಟ. ಈ ನಟ ಬೇರಾರು ಅಲ್ಲ, ಹಲವಾರು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಉಮೇಶ್ ಹೆಗಡೆಯವರು. ಹೌದು, ಇವರು ಇಂದು ಸಾವನ್ನಪ್ಪಿದ್ದಾರೆ. ಇವರನ್ನ ನಿನ್ನೆ ಹೃದಯಾಘಾತ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಅವರ ಮನೆಯಲ್ಲಿ ಇರಿಸಿದ್ದು ಸ್ನೇಹಿತರು ಕುಟುಂಬದವರ ಅಂತಿಮ ದರ್ಶನದ ನಂತರ ಎಲ್ಲ ವಿಧಿವಿಧಾನಗಳನ್ನ ನೆರವೇರಿಸಲಾಗುವುದು. ಇನ್ನು ಕನ್ನಡ ಚಿತ್ರರಂಗದ ಹಲವಾರು ನಟರು ಕೂಡ ಇವರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಹೌದು, ಉಮೇಶ್ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಇವರು ಸಿನಿಮಾಗಿಂತ ಧಾರಾವಾಹಿಗಳಲ್ಲಿ ಹೆಚ್ಚು ಚಿರಪರಿಚಿತ. ಇವರು ಫೇಮಸ್ ಆಗ್ಲಿ ಬಿಡ್ಲಿ, ಆದ್ರೆ ಚಿತ್ರರಂಗಕ್ಕೆ ಇವರ ಕೊಡುಗೆ ಎಂದಿಗೂ ಅಜರಾಮರ. ನೀವು ಸಹ ಇವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ತಪ್ಪದೆ ಆರ್ಐಪಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.